ಮೋದಿ ಸಂಸತ್ ವಿಶೇಷ ಅಧಿವೇಶನ ಉದ್ಘಾಟಿಸಿ ಮಾತನಾಡಿದ್ರು ಉದ್ದೇಶಿಸಿ ನಾಳೆ ನೂತನ ಸಂಸತ್ ಭವನಕ್ಕೆ ಕಾರ್ಯಕಲಾಪಗಳು ವರ್ಗಾವಣೆ ಆಗಲಿವೆ ಅಂತ ಘೋಷಣೆ ಮಾಡಿದ್ರು ಹಳೆಯ ಸಂಸತ್ ಭವನವು ಸ್ವಾತಂತ್ರ್ಯ ಸಂಗ್ರಾಮದ ಚಿಹ್ನೆ ಎಂದು ಹೇಳಿದ ಪ್ರಧಾನಿ ಮೋದಿ ನಾವೀಗ ನೂತನ ಸಂಸತ್ ಭವನಕ್ಕೆ ಸ್ಥಳಾಂತರ ಆಗುವ ವಸ್ತುಲಲ್ಲಿ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಹಳೆಯ ಸಂಸತ್ ಭವನದ ಸವಿ ನೆನಪುಗಳು ಹಾಗೂ ಈ ಭವನ ನಮಗೆ ನೀಡಿದ ಸ್ಪೂರ್ತಿಗಳನ್ನು ನೆನಪಿಸಿಕೊಳ್ಳುವ ಸಮಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸದರಾಗಿ ಮೊದಲ ಬಾರಿಗೆ ಸಂಸತ್ ಪ್ರದೇಶಿಸಿದ ಸಂದರ್ಭವನ್ನು ಮೆಲುಕು ಹಾಕಿದರು ನಾನು ಮೊದಲ ಬಾರಿಗೆ ಸಂಸತ್ ಭವನವನ್ನು ಪ್ರವೇಶಿಸಿದಾಗ ಸಹಜವಾಗಿಯೇ ಸಂಸತ್ ಭವನದ ವಸ್ತುಲಲ್ಲಿ ತಲೆವಾಗಿಸಿದ್ದೆ ಈ ಪ್ರಜಾಪ್ರಭುತ್ವದ ಮಂದಿರದ ದೇಗುಲ ಭಕ್ತಿಯಿಂದ ಹೆಜ್ಜೆ ಹಾಕಿದ್ದೆ ಆದರೆ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಮಲಗುವ ಮಗು ಸಂಸತ್ತನ್ನು ಪ್ರವೇಶಿಸುತ್ತದೆ ಎಂದರೆ ಇದೇ ಭಾರತದ ಪ್ರಜಾಪ್ರಭುತ್ವ ಶಕ್ತಿ ದೇಶ ಎಷ್ಟು ಗೌರವಿಸುತ್ತದೆ ಎಂದು ನಾನು ಊಹಿಸಿರಲಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ನುಡಿದಿದ್ದಾರೆ ಹೌದು ಬಿಜೆಪಿಯಂಥ ಪಾರ್ಟಿಯಲ್ಲಿ ಮೋದಿಯಂಥ ವ್ಯಕ್ತಿ ಪ್ರಧಾನಿಯಾಗೋ ವಿಚಾರ ಹುಡುಗಾಟಿಕೆ ಆಗಿರಲಿಲ್ಲ ಬರೀ ಬ್ರಾಹ್ಮಣರು ಪ್ರಾಬಲ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಇಡೀ ಬಿ ಜೆ ಪಿಯನ್ನು ಈಗ ರೂಲ್ ಮಾಡ್ತಿರೋದು ನರೇಂದ್ರ ಮೋದಿ ಗಾಣಿಗ ಸಮುದಾಯದ ಆ್ಯಂಡ್ ಜೈನ ಸಮುದಾಯದ ಅಮಿತ್ ಶಾ ರೈಲ್ವೆ ಪ್ಲ ಪ್ಲ್ಯಾಟ್ಫಾರ್ಮಲ್ಲಿ ಹುಟ್ಟಿದ್ದು ಅಲ್ಲಿ ಟೀ ಮಾರಿದ್ದು ಆ ಬಗ್ಗೆ ಸಹ ಭಾಳಷ್ಟು ಆಕ್ಷೇಪಗಳು ಪ್ರಶ್ನೆಗಳು ಸಾವಿರ ಇರ್ಬೋದು ಬಟ್ ನರೇಂದ್ರ ಮೋದಿ ಅಂತ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಪ್ರಧಾನಿ ಆಗೋ ವಿಚಾರ ದೇವೇಗೌಡ್ರಂಥವ್ರು ಪ್ರಧಾನಿ ಆಗೋ ವಿಚಾರ ಮನಮೋಹನ್ ಸಿಂಗ್ ಅಂಥವ್ರು ಪ್ರಧಾನಿ ಆಗೋವಂಥ ವಿಚಾರ ಪ್ರಜಾಪ್ರಭುತ್ವದ ಶಕ್ತಿ ಅಂತ ಹೇಳಬಹುದು ಗಾಂಧಿ ನೆಹರು ಕಾರಣಕ್ಕೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಕಾರಣಕ್ಕೆ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಕಾರಣಕ್ಕೆ ಹೀಗೆ ರಾಜಕಾರಣ ಬೇರೆ ಅದನ್ನು ಹೊರತುಪಡಿಸಿ ಒಬ್ಬ ಸಾಮಾನ್ಯ ಹಿನ್ನೆಲೆ ಇಲ್ಲದಿರೋರು ಆ ಹೋಗೋದು ಇಟ್ಸ್ ಗುಡ್ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ರೀತಿಯ ಬಲಾಢ್ಯ ರಾಷ್ಟ್ರ ಸೊ ಹಾಗಾಗಿ ಇವೆಲ್ಲ ಆಗ್ತಾ ಇರತ್ತೆ ಸಾಧ್ಯಗಳಾಗತ್ತೆ ಇಲ್ಲಿ ಅಂತ ಈಗ ಹೊಸ ಸಂಸತ್ಗೆ ಹೋಗ್ತಿದ್ದಾರೆ ಒಂದಷ್ಟು ವಿವಾದಗಳು ಸಹಜವಾಗೇ ಇದೆ ಎಲ್ರಿಗೂ ಕಮಲ ಚಿಹ್ನೆ ಇರೋ ಶರ್ಟ್ಗಳು ಈ ಥರದ್ದೆಲ್ಲ ಬರ್ತಿದೆ ನೋಡಬೇಕು ಬಟ್ ಸಂಸತ್ ಬದಲಾಗ್ತಿದೆ ಆ ಸಂಸ್ಕಾರ ಯಾವಂತ ಕಿರುತ್ತೆ ನೋಡಬೇಕು ಆ ಗಲಾಟೆ ಗದ್ದಲಗಳಾಗತ್ತಾ ಇಲ್ಲ ಆರೋಗ್ಯಕರ ಚರ್ಚೆ ಆಗತ್ತಾ ನೋಡಬೇಕು ಆಗಬೇಕು ಅಂತ ಬಯಸೋಣ